ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮ್ಯಾಮ್ ಡೇ ಒನ್ ಆಕ್ಷನ್ಲಿ ಏನೇನಾಯಿತು ಅಂತ ನೋಡ್ಬಿಡೋಣ ಒಂಥರ ರಿವ್ಯೂ ಮಾಡ್ಬಿಡೋಣ ಆಕ್ಷನ್ನ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಆಕ್ಷನ ನೋಡಿಲ್ಲದವ್ರಿಗೆ ಇದು ಪ್ರಾಬಬ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ನಿಮಗೆ ಏ ಕ್ಯಾಟಗರಿನ ಚೂಸ್ ಮಾಡ್ಕೊತಾರೆ 30 ಲಕ್ಷ ಬೇಸ್ ಪ್ರೈಸು ಎಲ್ಲ ಪ್ಲೇಯರ್ಸ್ಗಳ್ದೂ ಯಾರ್ಯಾರು ಸೋಲ್ಡ್ ಆಗಿದೆ ಅವ್ರ ಬಗ್ಗೆ ಮಾತ್ರ ಮಾತಾಡೋಣ ಅನ್ಸೋಲ್ಡ್ ಆಗಿರೋ ಪ್ಲೇಯರ್ಸ್ಗಳ ಬಗ್ಗೆ ಮಾತಾಡೋದು ಬೇಡ ಏನಕ್ಕೆ ಅಂತಂದರೆ ಪ್ರಾಬಬ್ಲಿ ಮತ್ತೆ ತೊಗೊಂಡ್ರೆ ತೊಗೊಬೋದು ಅಂತ ಅನಿಸುತ್ತೆ ಕೂಡ ಲಾಸ್ಟಲ್ಲಿ ನೋಡೋಣ ಡೇಟು ಆದಮೇಲೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ ಮೊಹಮ್ಮದ್ ನಬಿ ಬಕ್ಷು ನಿಮಗೆ ಫಸ್ಟ್ ಓವರ್ಸೀಸ್ ಲಾಟಲ್ಲಿ ಬರ್ತಾರೆ ಓವರ್ಸೀಸ್ ಆಲ್ರೌಂಡರ್ ಆಗಿ ಇವರು ಒಬ್ಬರೇ ಇರ್ತಾರೆ ಲಾಟಲ್ಲಿ ಸೊ ಇವ್ರು ಬಂದು ನಿಮಗೆ 87 ಲಕ್ಷಕ್ಕೆ ಹೋಗ್ತಾರೆ ಪುಣೆ ರಿಪಲ್ಟನ್ಸ್ಗೆ ಫಜಲ್ ಅತ್ರಾಚಾಲಿ ಒಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಇಡೀ ಪಿ ಕೆ ಎಲ್ ಕೆರಿಯರಲ್ಲೇ ಒಬ್ಬ ಓವರ್ಸೀಸ್ ಪ್ಲೇಯರು ಈ ಅಮೌಂಟ್ಗೆ ಇದುವರೆಗೂ ಕೂಡ ಹೋಗೇ ಇಲ್ಲ 1.38 ಕ್ರೋರ್ಸು ಒಂಥರ ಹಿಸ್ಟ್ರಿ ಅಂತ ಅಂದ್ಕೊಳ್ಳಿ ಫಜಲ್ ಪುಣೆ ರಿಪಲ್ಟನ್ಸ್ ಗೆ ಪಿಕ್ ಆಗಿದ್ದಾರೆ ನೆಕ್ಸ್ಟ್ ಬರ್ತಾರೆ ದೀಪಕ್ ನಿವಾಸ್ ಹೂಡ ಆಕ್ಷನ್ ಲಾಟ್ ಅಲ್ಲಿ ಸೊ ಇವರು ಆಕ್ಷನ್ಗೆ ಬಂದಾಗ ಒಂಥರ ಎಲ್ಲರೂ ಸ್ತಬ್ಧ ಆಗೋಗ್ಬಿಟ್ಟಿರ್ತಾರೆ ಕೂಗದ ಬೇಡವ ಕೂಗದ ಬೇಡವ ಅಂತ ಯೋಚನೆ ಮಾಡಿ ಹೋಗ್ತಾರೆ 30 ಲಕ್ಷ ಬೆಸ್ಟ್ ಪ್ರೈಸು 43 ಲಕ್ಷಕ್ಕೆ ಹೋಗಿದ್ದಾರೆ ಬೆಂಗಾಲ್ ವಾರಿಯರ್ಸ್ಗೆ ಈ ಸೀಸನ್ನು ಆಡ್ತಾರೆ ರೋಹಿತ್ ಗುಲಿಯಾ ನೆಕ್ಸ್ಟ್ ಬರ್ತಾರೆ ಇವರು 30 ಲಕ್ಷ ಬೆಸ್ಟ್ ಪ್ರೈಸು 30 ಲಕ್ಷಕ್ಕೆ ಸೆಲೆಕ್ಟ್ ಆಗ್ತಾರೆ ಪಟ್ನಾ ಪೈರೇಟ್ಸ್ಗೆ ಖುಷಿಯಾಗಿ ಹೋಗ್ಬಿಡ್ತಾರೆ ಪಟ್ನಾ ಪೈರೇಟ್ಸು ಪರ್ವೇಶ್ ಬೆನ್ಸ್ವಾಲ್ ಬರ್ತಾರೆ ನೆಕ್ಸ್ಟು ತೆಲುಗು ಟೈಟನ್ಸ್ ಅವ್ರು ತೊಗೊತಾರೆ 62 ಲಕ್ಷಕ್ಕೆ ಲಿಸ್ಟ್ ನೋಡ್ತಾ ಇರ್ಬೋದು ಲಿಸ್ಟ್ ಹಾಕಿದ್ದೀನಿ ಆಮೇಲೆ ಸಂದೀಪ್ ಧೂಲ್ ಅಂತ ಬರ್ತಾರೆ ದಬಾಂಗ್ ದಲ್ಲಿಗೆ ಇವರು ಸೆಲೆಕ್ಟ್ ಆಗ್ತಾರೆ ಬೇಸ್ ಪ್ರೈಸ್ 30 ಲ್ಯಾಕು 40 ಲ್ಯಾಕಿಗೆ ಸೆಲೆಕ್ಟ್ ಆಗ್ತಾರೆ ಅವರು ಖುಷಿಯಾಗಿ ಹೋಗ್ತಾರೆ ದಬಾಂಗ್ದಲ್ಲಿ ಅವರು ಸುರ್ಜಿತ್ ಸಿಂಗ್ ಅವರು ಬರ್ತಾರೆ ನೆಕ್ಸ್ಟು ತೆಲುಗು ಟೈಟಾನ್ಸ್ ಅವರು ಅವ್ರನ್ನ ತೊಗೊತಾರೆ 50 ಲಕ್ಷಕ್ಕೆ 30 ಲಕ್ಷ ಬೆಸ್ಟ್ ಪ್ರೈಸ್ 50 ಲಕ್ಷ ತೊಗೊತಾರೆ ಸೊ ಕಮ್ಮಿ ಕಮ್ಮಿ 50 ಲಕ್ಷ 60 ಲಕ್ಷ ಈ ಲಕ್ಷಗಟ್ಟಲಲ್ಲಿ ಡೀಲ್ ಮಾಡೋರು ಸ್ವಲ್ಪ ಸ್ವಲ್ಪ ಅಮೌಂಟಲ್ಲಿ ಡೀಲ್ ಮಾಡೋರು ಖುಷಿಯಾಗಿ ಹೋಗ್ಬಿಟ್ಟಿರ್ತಾರೆ ಕಡಿಮೆ ರೇಟಿಗೆ ಸಿಕ್ಕಿದ್ರು ಅಂತ ಅಭಿಷೇಕ್ ಸಿಂಗ್ ನಾನು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಭಿಷೇಕ್ ಸಿಂಗ್ ಇನ್ನ ಪ್ರಾಬಬ್ಲಿ ಒಂದು 80 ಲಕ್ಷ 90 ಲಕ್ಷಕ್ಕೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಇವ್ರು ಸ್ವಲ್ಪ ಕಮ್ಮಿ ಅಮೌಂಟ್ ಹೋಗ್ತಾರೆ ತೆಲುಗು ಟೈಟನ್ಸನ್ನೇ ಸೆಲೆಕ್ಟ್ ಮಾಡ್ಕೊತಾರೆ ಒಂದು ಒಳ್ಳೆ ಚಾಯ್ಸ್ ಆಗುತ್ತೆ ತೆಲುಗು ಟೈಟನ್ಸ್ಗೆ ಹೆವಿ ಪಿಕ್ ಮಾಡ್ತಿರ್ತಾರೆ ಗುರು ತಮಿಳು ತಲೆವಾಸು ಮತ್ತು ತೆಲುಗು ಟೈಟನ್ಸು ಬಟ್ ತೆಲುಗು ಟೈಟನ್ ತಮಿಳ್ ತಲೆವಾಸ್ ಇನ್ಫ್ಯಾಕ್ಟ್ ದೊಡ್ಡ ಸಾಧನೆಯೇ ಮಾಡಿಬಿಟ್ಟಿದ್ರೆ ಪರ್ದೀಪ್ ನಾರ್ವಾಲು ನಾನು ಅಂದ್ಕೊಂಡಿದ್ದೆ 1 ಕ್ರೋರ್ ಹೋಗ್ಬೋದು 1 ಕ್ರೋರ್ಗಿಂತ ಒಂದು ಸ್ವಲ್ಪ ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ 90 ಲಕ್ಷಕ್ಕೇ ಕಚ್ಕೊಂಡಿದ್ದಾರೆ ಯು ಪಿ ಯೋಧಾಸ್ ಅವರು ಕಾರ್ಡ್ನ ತೋರಿಸ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ ಮತ್ತೆ ನಾವೇ ಇರ್ತೀವಿ ಗುರು ಅಂತ ಅದೇ ಹೇಳಿದ್ನಲ್ಲ ನಿಮಗೆ ಎಲ್ಲ ಹಿಂದೆ ಇರೋ ವೀಡಿಯೋಗಳೆಲ್ಲ ನೋಡಿದ್ರೆ ಅಂತಂದರೆ ಗುಜರಾತ್ ಜೈಂಟ್ಸ್ ಪಾಪ ಅಯ್ಯೋ ಪಾಪ ಅಂತ ಅನ್ಸ್ಬಿಡುತ್ತೆ ಈ ಕಡೆ ನೋಡ್ತಂದರೆ ಸಚಿನ್ನು ತೊಗೊಂಡಿರ್ತಾರೆ ಆಮೇಲೆ ಯು ಪಿ ಯೋಧಾ ಕಡೆಯಿಂದ ಇವ್ರನ್ನೂ ತೊಗೊಂಡಿರ್ತಾರೆ ಇಬ್ಬರೂ ಆ ಕಾರ್ಡ್ ತೋರಿಸ್ಬಿಟ್ಟು ಸೈಕಾಗಿ ಹೇಳ್ಕೊಂಬಿಡ್ತಾರೆ ಒಂಥರ ಕಾಮಿಡಿ ಆಗಿತ್ತು ಗುಜರಾತ್ ಜೈಂಟ್ಸ್ಗೆ ಆಮೇಲೆ ಮಂಜಿತ್ತು ಸಚಿನ್ ಹೋಗ್ತಾರೆ ನಿಮ್ಗೆ ಹೇಳಿದ್ನಲ್ಲ ಇನ್ನೂ ಒಂದ್ಸಲ ಹೇಳ್ಬಿಡ್ತೀನಿ ಸಚಿನ್ ಕೂಡ ಎಫ್ ಬಿ ಎಂ ಕಾರ್ಡ್ನ ತೋರಿಸ್ಬಿಟ್ಟು 81 ಲಕ್ಷಕ್ಕೆ ಪಟ್ನಾ ಪೈರೇಟ್ಸ್ ರಿಟರ್ನ್ ಮಾಡ್ಕೊತಾರೆ ಅವರು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಇವರು 1 ಕೋಟಿ ಮೇಲೆ ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ ಇನ್ಫ್ಯಾಕ್ಟ್ ಬೆಂಗಳೂರು ಬುಲ್ಸ್ ಕೂಡ ಇದಕ್ಕೂ ಕೂಡ ಬಿಡ್ ಮಾಡ್ತಾರೆ ನೆಕ್ಸ್ಟ್ ಬರೋದು ಮಂಜಿತ್ತು ಇದಕ್ಕೇನು ಬಿಡ್ ಮಾಡೋಕೆ ಹೋಗೋದಿಲ್ಲ ಬೆಂಗಳೂರವರು 30 ಲಕ್ಷ 80 ಲಕ್ಷಕ್ಕೆ ಹೋಗ್ತಾರೆ ಇವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಹೈಡ್ ಅಡ್ವಾಂಟೇಜ್ ಬೇರೆ ಇದೆ ಸೊ ಇವರು 1 ಕೋಟಿಗೆ ಹೋಗಿರ್ಬೋದಾಗಿತ್ತು ಅಂತ ಅಂದ್ಕೊಂಡಿದ್ದು ಬಟ್ 80 ಲಕ್ಷಕ್ಕೆ ಹೋಗಿದ್ದಾರೆ ಪರವಾಗಿಲ್ಲ ಹರಿಯಾಣ ಸ್ಟೀಲರ್ಸ್ಗೆ ಹೋಗಿದ್ದಾರೆ ನೆಕ್ಸ್ಟು ನಿಮಗೆ ವಿಕಾಸ್ ಖಂಡೋಲಾ ಇವರು ನಮ್ಮ ಆರ್ ಸಿ ಬಿ ಅಂತಿದ್ದೀನಿ ನಮ್ಮ ಬೆಂಗಳೂರು ಬುಲ್ಸಿಗೆ ಬಂದಿದ್ದಾರೆ 1.70 ಕ್ರೋರ್ ಇಲ್ಲಿಗೆ ಒಂಥರ ಹ್ಯೂಜ್ ದಾಖಲೆ ಆಗುತ್ತೆ ಪಿ ಕೆ ಎಲ್ ಹಿಸ್ಟ್ರಿಲೇ ಬಟ್ ಇದಾದಮೇಲೆ ನೆಕ್ಸ್ಟ್ ಬರೋದು ಇನ್ನೂ ಒಂದು ದೊಡ್ಡ ವಿಶ್ವ ದಾಖಲೆ ಅಂತ ಹೇಳ್ಬೋದು ಯಾಕೆಂತಂದರೆ ಈ ಥರ ದಾಖಲೆನ ಪ್ರಾಬಬ್ಲಿ ಮುಂದೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆಗಿರೋವಂಥ ದಾಖಲೆ ಮಧ್ಯದಲ್ಲಿ ಒಬ್ರು ಇದ್ದಾರೆ ಅಜಿತ್ ಕುಮಾರ್ ಅಂತ ಇವರು ನಿಮಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಹೋಗ್ತಾರೆ 66 ಲಕ್ಷಕ್ಕೆ ಖುಷಿ ಆಗಿಬಿಟ್ಟಿರ್ತಾರೆ ಅಜಿತ್ ಕುಮಾರ್ನ ತೊಗೊಂಡು ಪವನ್ ಶಿರಾವತ್ ಅವರು ಲಾಸ್ಟಲ್ಲಿ ಬಂದ್ಬಿಟ್ಟು ಧೂಳಿಪಟ ಹಾವಳಿ ದಾಖಲೆ ಗಿಕ್ಕಲೆ ಎಲ್ಲ ಒಂಥರ ಸುಂಟ್ರಗಾಳಿ ಥರ ಬಂದ್ಬಿಟ್ಟು ಎಲ್ಲನೂ ಒಂಥರ ಸೈಡ್ಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ 2.26 ಕ್ರೋರ್ಸು ಇರೋ ಬರೋ ದಾಖಲೆ ಎಲ್ಲ ಇವ್ರ ಹೆಸರಲ್ಲಿ ಗುರು ಒಂಥರ ವರ್ಲ್ಡ್ ರೆಕಾರ್ಡ್ ಅಂತ ಅಂದ್ಕೊಂಬಿಡಿ ಯಾರು ಕೂಡ ಈ ದಾಖಲೆನ ಪ್ರಾಬಬ್ಲಿ ಇದೇ ಪೋಸ್ಟ್ ವ್ಯಾಲ್ಯೂ ಇದ್ದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆಯೇ ಪ್ರಾಬಬ್ಲಿ ಮಾಡೋಕ್ಕಾಗೋದಿಲ್ಲ ಪವನ್ ಶಿರಾವತ್ ಅವ್ರು ಬಂದರೆ ಇನ್ನೂ ಒಂದ್ಸಲ ಅವರೇ ಮಾಡೋಕ್ಕಾಗೋದಿಲ್ಲ ನನ್ನ ಪ್ರಕಾರ 2.26 ಕ್ರೋರ್ಸು ಅರ್ಧಕ್ಕಿಂತ ಜಾಸ್ತಿ ಪೋರ್ಸ್ ವ್ಯಾಲ್ಯೂಲಿ ಹ್ಯೂಜ್ ರೆಕಾರ್ಡ್ ಗುರು ಇದಾಗುತ್ತೋ ಆಗೋದಿಲ್ಲ ಫ್ಯೂಚರಲ್ಲಿ ನನಗಂತೂ ಗೊತ್ತಿಲ್ಲ ಪ್ರಾಬಬ್ಲಿ ಪೋರ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೂ 5 ಕೋಟಿ ಆದ್ರೂ ಪ್ರಾಬಬ್ಲಿ 2.5 ಕೋಟಿ ಎಲ್ಲ ಬರುತ್ತೋ ಬರೋದಿಲ್ಲೋ ನನಗಂತೂ ಗೊತ್ತಿಲ್ಲ ಒಬ್ಬ ಸಿಂಗಲ್ ಪ್ಲೇಯರ್ಗೆ ಇದೊಂಥರ ಹ್ಯೂಜ್ ಅಂದರೆ ಹ್ಯೂಜ್ ದಾಖಲೆ ಮ್ಯಾಮ್ ಸೊ ಇದಿಷ್ಟು ಡೇ 1 ಆಕ್ಷನಲ್ಲಿ ಸೋಲ್ಡ್ ಔಟ್ ಆದಂಥ ಪ್ಲೇಯರ್ಸ್ಗಳ ಲಿಸ್ಟು ನಿಮ್ಗೆ ಏನು ಅನಿಸ್ತು ಆಕ್ಷನ್ ಡೇ 1 ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಗಾಯ್ಸ್ ಸಿಗೋಣ ಚಿಯರ್ಸ್ ಬಾಯ್.